ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಮಸ್ತಾಗದಿ ನೋಡ್ರಿ ವೆಲ್ಕಮ್ ಟು ಸಂಗೀತ ಎಂಟ್ ಮನಿ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕತ್ತೀನಿ ಇವತ್ತಿನ ಬ್ಲಾಗ್ ಒಳಗೆ ಏನಪ್ಪ ಅಂದರೆ ನಾನು ಹೋಮ್ ಮೇಡ್ ಹೇರ್ ಆಯಿಲ್ನ ಯಾವ ರೀತಿಯಾಗಿ ಮನೆಯೊಳಗೆ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗೆ ಹೇಳಕತ್ತೀನಿ ಸೊ ಇದು ಹೇರ್ ಫಾಲ್ ಆಗಿರ್ಬೋದು ಹೇರ್ ಗ್ರೋತ್ ಆಗಿರ್ಬೋದು ಮತ್ತು ವೈಟ್ ಹೇರ್ಸ್ ಕಡಿಮೆ ಆಗೋದಕ್ಕೆ ಈ ಆಯಿಲ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಐತಿ 3-in-1 ಅಂತಲೇ ಹೇಳ್ಬೋದು ಸೊ ಇದು ಮೂರಕ್ಕೂ ಕೂಡ ಯೂಸ್ ಆಗುತ್ತೆ ಹಾಗಾಗಿ ಈ ಆಯಿಲ್ನ ಯಾವ ರೀತಿಯಾಗಿ ನಾವು ಮನೆಯೊಳಗೆ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗೆ ಹೇಳ್ತೀನಿ ನಮಗೆ ಕೂದಲು ಉದ್ದವಾಗಿ ದಟ್ಟವಾಗಿ ಸಿಲ್ಕಿಯಾಗಿ ಬೇಕು ಮತ್ತು ನಮಗೆ ಹೇರ್ ಫಾಲ್ಸ್ ತುಂಬ ಆಗ್ತಾ ಇದೆ ಅಂತ ಅಂದರೆ ಚಿಕ್ಕ ವಯಸ್ಸಿಗೆ ನಮಗೆ ವೈಟ್ ಹೇರ್ಸ್ ಆಗ್ತಾ ಇದೆ ಅಂತ ಅಂದರೆ ನೀವು ಈ ಆಯಿಲ್ನ ಯೂಸ್ ಮಾಡಿ ಸೊ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಮೂರು ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ ಈ ಆಯಿಲ್ನ ತಯಾರು ಮಾಡೋಕ್ಕೆ ನಾನು ಇಲ್ಲಿ ಬಳಸುವಂತಹ ಪದಾರ್ಥಗಳು ಅಂದರೆ ಕರಿಬೇವು ಮೆಂತೆ ಮತ್ತು ಕೊಬ್ಬರಿ ಎಣ್ಣೆ ನೀವು ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡಿ ಇಲ್ಲಾಂದರೆ ಬೇರೆ ಯಾವ್ದು ಆಯಿಲ್ ಯೂಸ್ ಮಾಡಿದ್ರೂ ನಡೆಯುತ್ತೆ ಇಲ್ಲಿ ಮೆಂತೆನ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ನಮ್ಮ ಹೇರ್ ಫಾಲ್ ಆಗ್ತಾ ಇದ್ದರೆ ಸೊ ಅದಕ್ಕೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಐತಿ ಹಾಗಾಗಿ ನಾನು ಇಲ್ಲಿ ಮೆಂತೆನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಒಂದು ಹಂಚನ್ನು ಇಟ್ಟಿದ್ದೀನಿ ಇದರ ಮೇಲೆ ನಾನು ಇವಾಗ ಬಿಸಿ ಆದ ನಂತರ ಇದಕ್ಕೆ ನಾನು ಮೆಂತೆಕಾಳನ್ನು ಹಾಕ್ತಾ ಇದ್ದೀನಿ ಮೆಂತೆಕಾಳು ಒಂದು 2 ಟೀಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ನೀವು ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದು ಮೆಂತೆ ಬೀಜ ಸ್ವಲ್ಪ ಬೆಚ್ಚಗಾಗಬೇಕ್ರಿ ಅಷ್ಟೇ ಭಾಳ ಫ್ರೈ ಮಾಡೋ ಹಾಗಿಲ್ಲ ಇಲ್ಲಿ ಯಾಕೆ ನಾನು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದನ್ನು ನಾವು ಪೌಡ್ರ್ ಮಾಡಬೇಕು ಸೊ ಹಾಗಾಗಿ ಪೌಡ್ರ್ ನೀಟಾಗಿ ಬರಬೇಕಂದ್ರೆ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ ಇದು ತುಂಬ ಫ್ರೈ ಮಾಡೋದು ಬೇಡ ಯಾಕಂದರೆ ತುಂಬ ಫ್ರೈ ಮಾಡಿದರೆ ಇದರೊಳಗಿರೋಂತಹ ಔಷಧೀಯ ಅಂಶ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಕರಿಬೇವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಅಷ್ಟೇ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು ತುಂಬ ಕಪ್ಪ ಆಗಬಾರ್ದು ಸ್ವಲ್ಪ ಕಡಿಮೆ ಅಂದರೆ ನಮಗೆ ಇದು ಗರಿಗರಿಯಾಗಿ ಬರಬೇಕು ಹಿಂಗೆ ಮುರಿದ್ರೆ ಮುರಿಬೇಕು ಬಟ್ ಕಲರು ಗ್ರೀನ್ ಕಲರೇ ಇರಬೇಕು ಕಲರ್ ಚೇಂಜ್ ಆಗಬಾರ್ದು ಕಪ್ಪಾಗಿ ಸೊ ಆ ರೀತಿ ನಾವು ಇಲ್ಲಿ ಕರಿಬೇವನ್ನು ಹಸಿ ಕರಿಬೇವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇವಾಗ ಆಗ್ತಾ ಇದೆ ಇದು ಗ್ರೀನ್ ಕಲರೇ ಇರಬೇಕು ಕಪ್ಪಗೆ ಆಗಬಾರ್ದು ಇದರೊಳಗಿರೋ ತೇವಾಂಶ ಕಡಿಮೆ ಆದರೆ ಸಾಕು ಸೊ ಇವಾಗ ಆಗಿದೆ ಇದು ನಾನು ಇದನ್ನ ತಣ್ಣಗಾಗೋಕ್ಕೆ ಬಿಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಮೆಂತೆ ಬೀಜ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಸೊ ಇವಾಗ ನಾನು ಇದನ್ನ ಪೌಡ್ರ್ ಮಾಡ್ಕೋತೀನಿ ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡ್ಕೊಳ್ಳಿ ಯಾಕಂದರೆ ಇದು ಪೌಡ್ರು ಸೊ ಹಾಗಾಗಿ ಈ ಪೌಡ್ರನ್ನ ನೀವು ಸ್ಟಾಕ್ ಮಾಡಿ ಇಡ್ಬೋದು ಯಾವಾಗ ಬೇಕೋ ಅವಾಗ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಈ ಥರ ಆಗಿದೆ ಸೊ ಇಷ್ಟಾದರೆ ಸಾಕು ಇದನ್ನು ನೀವು ಸ್ಟಾಕ್ ಮಾಡಿಡ್ತೀರಂದರೆ ಸ್ಟಾಕ್ ಮಾಡಿಡ್ಬೋದು ಏನೂ ಇದು ಕೆಡಲ್ಲ ಇದರೊಳಗಿರೋ ಏನೂ ಅಂಶ ಕೂಡ ಕಡಿಮೆ ಆಗಲ್ಲ ಇದನ್ನ ಒಂದು ಬಾಕ್ಸ್ ಒಳಗೆ ಸ್ಟಾಕ್ ಮಾಡಿಡೋ ಆಗಿದ್ದರೆ ಮಾಡಬಹುದು ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಒಂದು ಬಾಣಲೆನ ಇಟ್ಟಿದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ನಿಮಗೆ ಯಾವುದು ಎಣ್ಣೆ ಯೂಸ್ ಮಾಡ್ತೀರಾ ಸೊ ಆ ಆಯಿಲ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡಬೇಡ್ರಿ ಇದಕ್ಕೆ ನೆಕ್ಸ್ಟ್ ಎಣ್ಣೆ ಹಾಕಿದ ತಕ್ಷಣ ನಾವಿಲ್ಲಿ ಪೌಡರ್ನ ಹಾಕಬೇಕು ಅಂದರೆ ಮೆಂತೆ ಮತ್ತು ಕರಿಬೇವನ್ನ ಫ್ರೈ ಮಾಡಿ ಪೌಡರ್ ಮಾಡಿರ್ತೀವಲ್ಲ ಸೊ ಅದನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಲವೊಬ್ಬರು ಎಣ್ಣೆ ಕಾದ ನಂತರ ಹಾಕ್ತಾರೆ ಆ ಥರ ಹಾಕಬೇಡಿ ಯಾಕಂದರೆ ಆ ಥರ ಹಾಕೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಸೊ ಹಾಗಾಗಿ ಬಡಾನ ಅದರೊಳಗಿರೋ ಅಂಶ ಎಲ್ಲ ಸುಟ್ಟು ಹೋಗಿಬಿಡುತ್ತೆ ಸೊ ನಾವು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಉರಿ ಒಳಗೆ ಇದನ್ನು ನಾವು ಕುದಿಸ್ಬೇಕಾಗುತ್ತೆ ಇದು 1-2 ನಿಮಿಷ ಕುದಿಸಿದರೆ ಸಾಕು ಇದು ಜಾಸ್ತಿಯನ್ನು ಕುದಿಸೋದು ಬೇಡ ಯಾಕಂದರೆ ನಾವು ಬಿಸಿ ಎಣ್ಣೆ ಬಿಸಿಯಾದ ನಂತರ ಹಾಕಿದರೆ ಆ ಬಿಸಿಗೆ ಈ ಕರಿಬೇವು ಮತ್ತು ಮೆಂತೆಯಲ್ಲಿರೋಂತಹ ಔಷಧಿ ಅಂಶಗಳು ಸುಟ್ಟು ಹೋಗಿಬಿಡುತ್ತೆ ಬಡಾನ ಹಾಗಾಗಿ ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೇನೂ ಆಗಲ್ಲ ಇಲ್ಲಿ ನೋಡಿ ನೊರೆ ಬರ್ತಾ ಇದೆ ಈ ಥರ ನೊರೆ ಬಂದರೆ ಅದು ಚೆನ್ನಾಗಿ
ಔಷಧಿ ಅಂಶಗಳು ಆ ಕೊಬ್ಬರಿ ಎಣ್ಣೆ ಒಳಗೆ ಚೆನ್ನಾಗಿ ಮಿಂಗಲ್ ಆಗಕತ್ತದ ಅಂತ ಅರ್ಥ. ಸೊ ಮಿಕ್ಸ್ ಆಗಕತ್ತದ ಅಂತ ಅರ್ಥ ಅದು. ನೋಡಿಲಿ ಇದು ಒಂದರಿಂದ ಎರಡು ನಿಮಿಷ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಈ ಮೇಲ್ಗಡೆ ನೊರೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಆವಾಗ ನೀವು ಈ ಆಯಿಲ್ನ ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಅದು ನೊರೆ ಕಡಿಮೆ ಆದರೆ ಸಂಪೂರ್ಣವಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಸೊ ನೋಡಿ ಇವಾಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ, ಮತ್ತು ಕಲರ್ ಕೂಡ ಗ್ರೀನ್ ಆಗಿ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ನೀವು ಕುದಿಸ್ಕೋಬೇಕಾಗುತ್ತೆ. ನೋಡಿ ಇವಾಗೆಲ್ಲ ನೊರೆ ಕಡಿಮೆ ಆಯಿತು. ಸೊ ಇಷ್ಟಾದರೆ ಸಾಕು, ಕಲರ್ ಕೂಡ ನೋಡ್ತಾ ಇದ್ದೀರಾ ನೀವು, ಈ ಕಲರ್ ಬರುತ್ತೆ. ಇಷ್ಟಾದರೆ ಸಾಕು ನಮಗೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಎರಡು ನಿಮಿಷ ಸಾಕು. ಇವಾಗ ಇದನ್ನ ಆಫ್ ಮಾಡಿ ತಣ್ಣಗಾಗೋಕೆ ಬಿಡಬೇಕ್ರಿ. ಇದು ಹಾಗೆ ಸೋಸ್ಬೇಡ್ರಿ, ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾದ ನಂತರ ಅದನ್ನ ನಾವು ಸೋಸಿ ತೆಗೆ ಸಪ್ರೇಟ್ ಮಾಡಬೇಕಾಗುತ್ತಾ. ಇದನ್ನು ನಾವು ಒಂದು 5-10 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತಾ. ಸೊ ಆವಾಗ ನಾವು ನೋಡಿ ಇವಾಗ ತಣ್ಣಗಾಗಿದೆ. ಇದನ್ನು ನಾನು ಒಂದು ಬಟ್ಲಕ್ಕೆ ಸರ್ವ್ ಮಾಡ್ಕೋತೀನಿ. ನೋಡಿ ಈ ಥರ ಚಾ ಸೊಸಣಿಗೆ ಇರುತ್ತಲ್ಲ, ಇಲ್ಲ ನಿಮ್ಮ ಮನೆಯೊಳಗೆ ಬೇರೆ ಯಾವುದಾದ್ರೂ ಸೊಸಣಿಗಿದ್ರೆ ಅದರಿಂದ ಇದನ್ನು ಸೋಸ್ಕೋಬೇಕು. ನೋಡಿ ಇವಾಗ ತಣ್ಣಗಾಗಿದೆ. ಸೊ ಇವಾಗ ನಾನು ನೀಟಾಗಿ ಅದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಸಪ್ರೇಟ್ ಆದಮ್ಯಾಗ ಇದನ್ನು ನೀವು ವೇಸ್ಟ್ ಅಂತೇಳಿ ಒಕ್ಕಟ್ಟಿದ್ರೂ ನಡೆಯುತ್ತೆ, ಇಲ್ಲ ಅಂದರೆ ನೀವು ಇದನ್ನ ಹೇರ್ ಪ್ಯಾಕ್ ಕೂಡ ಮಾಡ್ಕೋಬಹುದು, ಅದು ವೇಸ್ಟ್ ಅಂತಲ್ಲ. ಸೊ ನೋಡಿ ಇಲ್ಲಿ ನಮ್ಗೆ ಪ್ಯೂರ್ ಆದಂತಹ ಕೊಬ್ಬರಿ ಎಣ್ಣೆ ಮತ್ತು ಹರ್ಬಲ್ ಆಯಿಲ್ ಅಂತ ಕೂಡ ನಾವು ಇದನ್ನ ಕರಿಬೋದು. ಯಾಕಂದರೆ ಮನೆ ಒಳಗೆ ಮಾಡಿರ್ತೀವಿ, ಹೋಮ್ ಮೇಡ ಈ ಥರ ನ್ಯಾಚುರಲ್ ಆಗಿ ಮಾಡ್ಕೊಂಡು ಯೂಸ್ ಮಾಡಿ ನಿಮ್ಮ ಕೂದಲು ತುಂಬ ಅಂದರೆ ತುಂಬ ಗ್ರೋತ್ ಆಗಿ ವೇಗವಾಗಿ ಬೆಳೆಯುತ್ತೆ. ಅದ್ರ ಜೊತೆಗೆ ನಿಮ್ಗೆ ಹೇರ್ ಫಾಲ್ಸ್ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ವೈಟ್ ಹೇರ್ಸ್ ಯಾರಿಗೆಲ್ಲ ಇರುತ್ತೋ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಸೊ ಇದನ್ನು ನೀವು ಮಿನಿಮಮ್ ಅಂದರೂ 1 ತಿಂಗಳ ಇಲ್ಲ 2 ತಿಂಗಳ ಯೂಸ್ ಮಾಡಬೇಕು, ಅವಾಗ ರಿಸಲ್ಟ್ ಗೊತ್ತಾಗುತ್ತೆ. ಈ ರೆಮಿಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ಕ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.